ಪಬ್ಲಿಸಿಟಿ ಗಿಮಿಕ್ ಅಂತ ಅನ್ಕೊಂಡಿದ್ದಾರೆ. ದೇವರಾಣೆಗೂ ನಾನು ದೇವರು ಅಂದ್ರೆ ನನ್ನ ಮಾಡೋ ಕೆಲಸವನ್ನ ನಾನು ದೇವರು ಅಂತ ನಂಬ್ತೀನಿ. ಆ ನಾನು ಮಾಡೋ ಕೆಲಸದ ಅನ್ನೋ ದೇವ್ರ ಮೇಲೆ ಆಣೆ ಇದು. ದೇವರಾಣೆಗೂ ನಾವು ಪಬ್ಲಿಸಿಟಿಗೋಸ್ಕರ ಮಾಡಿದ್ದಲ್ಲ. ಅವನೊಬ್ಬ ಅಯೋಗ್ಯ, ಇವರನ್ನ ಪ್ರಶ್ನೆ ಕೇಳ್ದ. ಪ್ರಶ್ನೆ ಕೇಳಿದ್ರೆ ನೀವು ಯಾರಾದರೂ ಆ ಜಾಗದಲ್ಲಿ ಇದ್ದಿದ್ರು ಅದನ್ನೇ ಮಾಡಿರ್ತಿದ್ರಿ ಅನ್ನೋದು ನನ್ನ ಬಲವಾದ ನಂಬಿಕೆ. ಹಾಗಾಗಿ ನಾವು ಅವರನ್ನ ತರಾಟೆಗೆ ತಗೊಂಡು ಅವನ್ನ ಪೊಲೀಸ್ನವ್ರಿಗೆ ಒಪ್ಪಿಸಿದ್ದು. ಪೊಲೀಸ್ ಸ್ಟೇಷನ್ನಲ್ಲಿ ಹೇಳಿದ್ದೀವಿ ಕ್ಲಿಯರ್ ಆಗಿ. ಅವರು ಹೇಳಿದ್ರು ಇವ್ರ ನಂಬರ್ ಇತ್ತು ಅವ್ರ ಹತ್ರ, ಸೊ ಅದನ್ನ ಡಿಲೀಟ್ ಮಾಡಿಸಿ, ಆ ವಿಡಿಯೋನೆಲ್ಲ ಡಿಲೀಟ್ ಮಾಡಿಸಿ ಅಂತ ಹೇಳಿದ್ರು. ಆದ್ರೂ ಅವ್ರು ಯಾಕೆ ಮಾಡಿಸ್ತಿಲ್ವೋ ನಮಗೆ ಗೊತ್ತಿಲ್ಲ. ಅದನ್ನು ಕಂಪ್ಲೇಂಟಲ್ಲಿ ಇವಾಗ ಅವರು ಪೊಲೀಸ್ನವ್ರ ಹತ್ರನೇ ನಾವು ಅದನ್ನು ಕೇಳಬೇಕು. ಆ್ಯಂಡ್ ಇದು ಯಾವುದೇ ರೀತಿ ಪಬ್ಲಿಸಿಟಿಗೋಸ್ಕರ, ನಮ್ಮ ಸಿನಿಮಾದ ಪಬ್ಲಿಸಿಟಿಗೋಸ್ಕರ ಮಾಡಿದ್ದಲ್ಲ. ಪಬ್ಲಿಸಿಟಿ ಮಾಡ್ತೀವಿ ಸಿನಿಮಾಗೆ, ನೆಗೆಟಿವ್ ಪಬ್ಲಿಸಿಟಿಯಿಂದ ಸಿನಿಮಾ ವರ್ಕ್ ಆಗಿರೋ ಉದಾಹರಣೆಗಳಿಲ್ಲ. ಏನು ಜನಕ್ಕೆ ಗೊತ್ತಾಗ್ಬೋದಷ್ಟೇ ನಮ್ಮ ಸಿನಿಮಾದ ಬಗ್ಗೆ, ಬಿಟ್ಟರೆ ಅವರಿಗೆ ನಮ್ಮ ಸಿನಿಮಾ ನೋಡಬೇಕು ಅನ್ಸಿದ್ರೆ ಮಾತ್ರ ಅವರು ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾನ ನೋಡ್ತಾರೆ. ನೆಗೆಟಿವ್ ಈಗ ಅದೇ ದಿನ ನಾನು ಲಿರಿಕ್ ಬರೆದು ಒಂದು ಥೀಮ್ ಸಾಂಗ್ ಬರೆದಿದ್ದೆ, ಅದು ಬಿಡುಗಡೆ ಆಯಿತು. ನನಗಿರೋ ಬೇಜಾರು ಆ ಹಾಡಿಗೆ ಸಿಕ್ತಿಲ್ಲ ಮನ್ನಣೆ. ಆ ನಡೆದಿರೋ ಇನ್ಸಿಡೆಂಟ್ಗೆ ಏನು ಸಿಕ್ಕಿದೆ ವ್ಯೂಸು ಅಥವಾ ಜನ ನೋಡಿರೋದು, ನಮ್ಮ ಹಾಡನ್ನ ನೋಡಿಲ್ಲ ಅನ್ನೋ ಬೇಸರ ಇದೆ ನಮಗೆ. ಹಾಗಾಗಿ ಇದು ಯಾವುದೇ ರೀತಿ ನೆಗೆಟಿವ್ ಪಬ್ಲಿಸಿಟಿ ಅಲ್ಲ. ಆ್ಯಂಡ್ ಇನ್ನೊಂದು ವಿಷಯ ನಾನು ಹೇಳಬೇಕು ಅಂದ್ಕೊಂಡಿರೋದು, ನನಗೆ ತುಂಬ ಕಾಡ್ತಾ ಇರೋದು, ಇವಾಗ ಬೋಲ್ಡಾಗಿ ಮಾಡಿದ್ದೀರಾ ಅಂತ ಇವರು ಕಾಣಿಸ್ಕೊಂಡಿದ್ದಾರೆ ಒಂದು ಹಾಡಲ್ಲಿ. ಇವರನ್ನ ಪ್ರಶ್ನೆ ಮಾಡ್ತಾರೆ. ಅದೇ ಹಾಡಲ್ಲಿ ಒಬ್ಬ ಹುಡುಗನೂ ಇದಾನಲ್ವಾ, ಅವನನ್ನು ಕೇಳಬೇಕಲ್ವಾ? ಅಂದರೆ ಸುಮಾರು ಜನ ಕಮೆಂಟ್ಸ್ ಮಾಡ್ತಾರೆ, ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ, ನಮ್ಮ ಸಂಸ್ಕೃತಿ ಹಾಳು ಮಾಡ್ತಿದೆಯಾ ಆ ಮುಂಡೆ ಈ ಮುಂಡೆ ಅಂತೆಲ್ಲ ಕಮೆಂಟ್ಸ್ ಮಾಡ್ತಾರೆ. ನಾನು ಅವ್ರ ಹತ್ರ ಕೇಳೋದು, ಸಂಸ್ಕೃತಿ ಉಳಿಸೋದು ಬರೀ ಹೆಣ್ಣಿನ ಕೆಲಸ ಮಾತ್ರನ, ಗಂಡಸರನ್ನ ಯಾಕೆ ಕೇಳಲ್ಲ? ಈಗ ಎಷ್ಟು ಜನ ಪ್ರಖ್ಯಾತ ನಟರು ಅತ್ಯಾಚಾರ ಮಾಡುವಂಥ ಸನ್ನಿವೇಶ ದೃಶ್ಯದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರು ಮಾಡಿದ್ರೆ ನಟನೆ, ಅದೇ ಹೆಣ್ಮಕ್ಳು ಒಂದು ಬೋಲ್ಡಾಗಿ ಕಾಣಿಸ್ಕೊಂಡ್ರೆ ಅದು ಏನು ಕೆಟ್ಟ ಕೆಲಸನ? ಅದು ಅವ್ರನ್ನ ಮಾತ್ರ ಯಾಕೆ ಪ್ರಶ್ನೆ ಮಾಡ್ತಾರೆ? ಇದೊಂದು ಪ್ರಶ್ನೆ ನನಗೆ ಕೇಳಬೇಕು ಅನ್ನಿಸ್ತು. ಸೊ ಹಾಗಾಗಿ ಮಾಧ್ಯಮದ ಮೂಲಕ ಕೇಳ್ತಾ ಇದ್ದೀನಿ. ಇವರು ಕಲಾವಿದರು, ಅವರು ಆ್ಯಕ್ಟ್ ಮಾಡಿದ್ದಾರೆ, ಅವರ ವೈಯಕ್ತಿಕ ಬದುಕು ಬೇರೆ ಇರುತ್ತೆ, ಅವ್ರಿಗೆ ಏನು ಕೆಲಸ ಮಾಡ್ತಾರೆ ಅನ್ನೋದು ಅವರವರ ಆಯ್ಕೆ ಆಗಿರುತ್ತೆ. ಹಾಗಾಗಿ ನಿಮ್ಮಲ್ಲೊಂದು ಮನವಿ, ದಯಮಾಡಿ ಯಾರನ್ನೇ ಪ್ರಶ್ನೆಗಳನ್ನು ಕೇಳುವಾಗ ಸ್ವಲ್ಪ ರಿಸರ್ಚ್ ಮಾಡಿ. ಯಾವ ಸಿನಿಮಾಗೆ ನೀವು ಪ್ರೆಸ್ ಮೀಟಿಗೆ ಹೋಗ್ತಿದ್ದೀರಾ, ಆ ಚಿತ್ರತಂಡದಲ್ಲಿ ಯಾರ್ಯಾರು ತಂತ್ರಜ್ಞರಿದ್ದಾರೆ, ಅವ್ರ ಹಿನ್ನೆಲೆ ಏನು, ಈ ಹಿಂದೆ ಏನು ಕೆಲಸ ಮಾಡಿದ್ದಾರೆ, ಎಲ್ಲವನ್ನ ತಿಳ್ಕೊಂಡು. ನಾನು ಸುಮಾರು ಈಗ ಸ್ವಲ್ಪ ಆ್ಯಕ್ಟಿಂಗ್ ಜಾಸ್ತಿ ಆಗಿದೆ, ಸಾಕಷ್ಟು ಯೂಟ್ಯೂಬರ್ಸ್ ಒಂದಷ್ಟು ಜನ ಬಂದು ಇಂಟರ್ವ್ಯೂ ಮಾಡ್ತಾರೆ, ಇಂಟರ್ವ್ಯೂ ಕೊಡ್ತೀನಿ. ಅವ್ರಿಗೆ ನಾನು ಯಾರು ಅಂತಲೂ ಗೊತ್ತಿರಲ್ಲ, ನನ್ನ ಹೆಸರೇ ಗೊತ್ತಿರಲ್ಲ, ನಾನು ಹಿಂದೆ ಏನು ಮಾಡಿದ್ದೀನಿ ಅನ್ನೋದು ಗೊತ್ತಿರಲ್ಲ, ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನ ಡೈರೆಕ್ಟ್ ಮಾಡಿದ್ದೀನ ಅನ್ನೋದು ಗೊತ್ತಿರಲ್ಲ. ಅದನ್ನೇ ಆ ಥರ ಮಿಸ್ಟೇಕ್ಸು ಯಾಕೆ ನಮ್ಮ ಮಾಧ್ಯಮದವ್ರು ಮಾಡಲ್ಲ? ಯಾಕೆ ಅಂದರೆ ಅವರೊಂದು ಪ್ರೆಸ್ ನೋಟ್ ಏನು ಬರುತ್ತೆ ಅದನ್ನ ಇಟ್ಕೊಂಡು ಆ PR ಹತ್ರನೋ ಅಥವಾ ಚಿತ್ರತಂಡದವರನ್ನ ಕಾಂಟ್ಯಾಕ್ಟ್ ಮಾಡಿ ಪ್ರತಿಯೊಬ್ಬರು ಡೀಟೇಲ್ಸ್ ತಗೊಳ್ತಾರೆ. ಆ ಡೀಟೇಲ್ಸ್ ಇಟ್ಕೊಂಡು ಅವರು ಅವ್ರನ್ನ ಮಾತಾಡಿಸಿ ಅವರೆಲ್ಲ ತಿಳ್ಕೊಂಡು ಸಭ್ಯತೆಯಿಂದ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ನೀವು ಮುಂದಿನ ದಿನದಲ್ಲಿ ಯಾರ್ಯಾರು ಈ ನಮ್ಮ ಸಿನಿಮಾ ಪತ್ರಿಕೋದ್ಯಮವನ್ನು ಯೂಟ್ಯೂಬ್ ಚಾನಲ್ ಮೂಲಕ ಮಾಡ್ತಿದ್ದೀರಾ, ದಯಮಾಡಿ ಒಂದಷ್ಟು ಆ ಕಡೆ ಗಮನ ಕೊಡಿ. ಆ್ಯಂಡ್ ಮಾತಾಡೋ ಪ್ರಶ್ನೆ ಕೇಳೋಕೆ ಮುಂಚೆ ಏನು ಬೇಕಾದರೂ ಕೇಳ್ಬೋದು ಅನ್ನುವ ಧೋರಣೆಯನ್ನು ದಯಮಾಡಿ ಬಿಡಿ. ಈ ಮೂಲಕ ನಾನು ನಮ್ಮ ಚಿತ್ರರಂಗದ ಅಥವಾ ನಮ್ಮ ವಾಣಿಜ್ಯ ಮಂಡಳಿಯವ್ರನ್ನ, ನಮ್ಮ ಚಿತ್ರರಂಗದ ಹಿರಿಯರನ್ನು ಕೇಳ್ಕೊಳ್ಳೋದೇನು ಅಂತಂದರೆ, ದಯಮಾಡಿ ಮಾಧ್ಯಮ ಅಂದರೆ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಇವರನ್ನು ಹೊರತುಪಡಿಸಿ ಇನ್ನು ಯಾರ್ಯಾರು ಯೂಟ್ಯೂಬ್ ಚಾನಲ್ ಅವರು ಇದ್ದಾರೆ ಅವರು ಒಂದು ಪ್ರೆಸ್ ಮೀಟಿಗೆ ಬರಬೇಕು ಅಂತಂದರೆ ಚೇಂಬರಿಂದ ಮತ್ತು ಪ್ರೊಡ್ಯೂಸರ್ ಅಸೋಸಿಯೇಷನ್ ಕಡೆಯಿಂದ